ತುಮಕೂರು ಲೋಕಸಭಾ ಕ್ಷೇತ್ರ ಹಳೆ ಹುಲಿಗಳ ಕಾದಾಟ ಮಾಜಿ ಸಚಿವರು ವರ್ಸಸ್ ಮಾಜಿ ಸಂಸದರು ವಿಧಾನಸಭಾ ಚುನಾವಣೆಯಲ್ಲಿ ಎರಡೆರಡು ಕ್ಷೇತ್ರದಲ್ಲಿ ಸೋತ ಮೇಲೆ ಸೋಮಣ್ಣ ಅವರು ಇದೀಗ ಬಿ ಜೆ ಪಿ ಅಭ್ಯರ್ಥಿಯಾಗಿದ್ದಾರೆ ಮಾಜಿ ಸಚಿವರು ತುಮಕೂರಲ್ಲಿ ಮತ್ತೊಂದು ಕಡೆ ಮಾಜಿ ಸಂಸದರು ಮುದ್ದ ಹನುಮೇಗೌಡರು ಕೂಡ ಪಕ್ಷವನ್ನು ಬದಲಾಯಿಸಿ ಎಲ್ಲಾಗಿ ಮತ್ತೆ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿದ್ದಾರೆ ಹಳೆ ಹುಲಿಗಳ ಫೈಟು ಎಸ್ ಚುನಾವಣೆ ಲೆಕ್ಕಾಚಾರಗಳು ನಡೀತಾ ಇದೆ ತುಮಕೂರಲ್ಲಿ ನವರು ಪ್ರಾಮಾಣಿಕವಾಗಿ ನಾಲ್ಕು ಲಕ್ಷದ ಅರ್ವತ್ತೆ ಪಸರ ಓಟ್ ಇದೆ ಅವರು ಪ್ರಾಮಾಣಿಕವಾಗಿ ಬಿಜೆಪಿಗೆ ಮತ ಮಾಡಿಸೋದ್ ನಿರತರಾಗಿದ್ದಾರೆ ಬಿಜೆಪಿಲಿ ಮೊದ ಮೊದಲು ಗೊಂದಲ ಆಯ್ತು ಎಲ್ಲ ಸರಿ ಮಾಡ್ಕೊಂಡವ್ರೆ ಮಾಧುಸ್ವಾಮಿ ತಣ್ಣಗಾಗಿದ್ದಾರೆ ಚುನಾವಣೆ ಮಾಡ್ತಾ ಇದ್ದಾರೆ ಬಿಜೆಪಿ ಪ್ಲಸ್ ಜೆಡಿಎಸ್ ಸೋಮಣ್ಣ ದಡಾಮುಟ್ಟಕ್ಕೂ ಏನ್ ಬೇಕು ಅವೆಲ್ಲ ಆಗ್ತಿದೆ ಈಗ ಸೋಮಣ್ಣ ಗೆಲುವಿನ ಅಂತರವನ್ನ ಬಿಜೆಪಿ ಜೆಡಿಎಸ್ ಲೆಕ್ಕ ಲೆಕ್ಕಾಕ್ತಾರೆ ಜೆ ಡಿ ಎಸ್ ಅವರು ನಿಯತ್ತಾಗಿ ಪ್ರಾಮಾಣಿಕವಾಗಿ ಸೋಮಣ್ಣ ಚುನಾವಣೆ ಮಾಡ್ತವ್ರೆ ಬಿಜೆಪಿ ವಿಧಾನಸಭೆ ಚುನಾವಣೆಗೂ ಲೋಕಸಭೆ ಚುನಾವಣೆಗೂ ಒಂದು ಲಕ್ಷ ಓಟ್ ಶೇರ್ ಜಾಸ್ತಿ ಆಗುತ್ತೆ ಆ ಜಿಲ್ಲೆಯಲ್ಲಿ ಸೊ ಹಾಗಾಗಿ ಬಿಜೆಪಿ ಪ್ಲಸ್ ಜೆ ಡಿ ಎಸ್ ಬಾರಿ ಅಂತರದಲ್ಲಿ ಗೆಲ್ಲಬಹುದು ಅನ್ನೋ ಲೆಕ್ಕಾಚಾರದಲ್ಲಿ ಬಿಜೆಪಿ ಜೆ ಡಿ ಎಸ್ ಬಟ್ ಮುದ್ದನ್ಮೇಗೌಡರು ಒಂದ್ಸರಿ ಎಂ ಪಿ ಆಗಿದ್ರು ಅವೆಲ್ಲ ಇದೆ ಕಳೆದ ಬಾರಿ ಸ್ಪ್ಲಿಟ್ ಆದ ಕಾರಣ ಮುದ್ದನ್ಮೇಗೌಡರು ಗೆದ್ದಿದ್ರು ಟೂ ತೌಸಂಡ್ ಫೋರ್ಟೀನ್ ಜೆಡಿಎಸ್ನ ಕೃಷ್ಣಪ್ಪ ಅವರು ಬಸವರಾಜ್ ಹಿಂಗೆ ಸ್ಪ್ಲಿಟ್ ಆಗಿ ಮುದ್ದನ್ಮೇಗೌಡ್ರಿಗೆ ಗೆದ್ದಿದ್ರು ಈಗ ವರ್ಸಸ್ ಫೈಟ್ ಮತ್ತೆ ಜೆಡಿಎಸ್ ಸಂಪೂರ್ಣವಾಗಿ ಬಿಜೆಪಿ ಬೆನ್ನಿಗೆ ನಿಂತಿರುವ ಕಾರಣ ಸೊ ಇದೆಲ್ಲದರ ಲೆಕ್ಕಾಚಾರದಲ್ಲಿ ಮುದ್ದನ್ಮೇಗೌಡರಿಗೆ ಆರ್ಥಿಕವಾಗಿ ಎಲ್ಲ ರೀತಿಯಲ್ಲೂ ಸ ಬಲ ತುಂಬುತ್ತಾ ಇರೋದು ರಾಜಣ್ಣ ಪರಮೇಶ್ವರ್ ಇವರೆಲ್ಲ ಚುನಾವಣೆಯನ್ನ ಮಾಡ್ತಿದ್ದಾರೆ ಆದರೆ ಬಿಜೆಪಿ ಜೆಡಿಎಸ್ ಮೈತ್ರಿಯ ಬಲಕ್ಕೆ ಕಂಪೇರ್ ಮಾಡಿದ್ರೆ ಆ ಮಟ್ಟಿಗಿಲ್ಲ ಅಂತಿದೆ ಆಮೇಲೆ ಎರಡನೇದೇನು ಅಂದರೆ ಈ ಹಿಂದುತ್ವ ನಾವಾಗ್ಲೂ ಹೇಳಿದ್ವಲ್ಲ ಧಾರವಾಡದ ಪ್ರಕರಣ ತುಮಕೂರು ನಗರದಲ್ಲಿ ಟ್ರಿಗರ್ ಮಾಡತ್ತೆ ಜನ ಹಿಂದುತ್ವದ ಒಂದಿದು ಈ ತುಮಕೂರ್ ನಗರ ಭಾಗದಲ್ಲಿ ಇದೆ ಹಿಂದುತ್ವ ಧರ್ಮ ದೇಶ ಹೌದು ಅಂತ ಆಮೇಲೆ ಒಕ್ಕಲಿಗ ವೋಟರ್ಸ್ ಒಂದಷ್ಟು ಜನ ಬಹುತೇಕರು ಜೆಡಿಎಸ್ ದೇವೇಗೌಡರು ಸೋಲ್ಸ್ಬಿಟ್ರು ಇವರು ಈ ರಾಜಣ್ಣನ್ ಕ್ಯಾಂಡಿಡೇಟ್ ಮುದ್ದನ್ಮೇಗೌಡ್ರಲ್ಲ ಈಗ ಹೌದು ರಾಜಣ್ಣ ದೇವೇಗೌಡ್ರ ಸೋಲ್ಸಿದ್ರು ಮುದ್ದನ್ಮೇಗೌಡ್ರು ಕೈ ಜೋಡಿಸಿದ್ರು ಅನ್ನೋ ಸಿಟ್ಟಲ್ ಒಕ್ಕಲಿಗ ಸಮುದಾಯ ಜೆಡಿಎಸ್ ಒಕ್ಲಿಗ ಅನ್ನೋದು ಬೇಡ ಜೆ ಡಿ ಎಸ್ ನವರು ನಮ್ ದೇವೇಗೌಡ್ರನ್ನ ಸೋಲ್ಸಿದ್ ರಾಜಣ್ಣ ನಮ್ ದೇವೇಗೌಡ್ರನ್ನ ಸೋಲ್ಸಿ ಕೈ ಜೋಡಿಸಿದ್ದು ಮುದ್ದನ್ಮೇಗೌಡ್ರು ಇವರೆಲ್ಲ ಸೇರ್ಕೊಂಡು ನಮ್ ದೇವೇಗೌಡರ ಸೋಲಿಸ್ ದೇವೇಗೌಡ್ರ ಸೋಲಿಸಿದ್ದು ನವರು ಪಾಠ ಕಲ್ಸನ ಅಂತ ದೇವೇಗೌಡರ ಸೋಲಿನ ಸೇಡನ್ನ ತೀರ್ಸ್ಕೊಳಕ್ ಸಮಯ ಬಂದ ತೀರಿಸ್ಕೊಳ್ಳಿ ಅಂತ ಕ್ಯಾಂಪೇನ್ ಮಾಡ್ತಾವ್ರೆ ಹಾಗಾಗಿ ಬಿಜೆಪಿ ಸೋಮಣ್ಣ ಯಾರೋ ಸುಮ್ನೆ ಸಾಮಾನ್ಯ ಕಾರ್ಯಕರ್ತನಲ್ಲಿ ಸರಿ ಕಾಸಿಲ್ಲ ತಾಳಪ್ಪ ಮನುಷ್ಯನ್ ಕೈಲಿ ಆಗಲ್ಲ ಅನ್ಬೋದಿತ್ತು ಆರ್ಥಿಕವಾಗಿ ಸೋಮಣ್ಣ ಮುದ್ದನ್ಮೇಗೌಡರ್ಗಿಂತ ಪ್ರಬಲ ಸೊ ಅಲ್ಲಿ ಸುರೇಶ್ ಗೌಡ್ರು ಪಾರ್ಟಿಗೆ ನಿಯತ ಚುನಾವಣೆ ಮಾಡ್ತಾವ್ರೆ ಸುರೇಶ್ ಗೌಡ ತುಮಕೂರು ಗ್ರಾಮಾಂತರದ ಮೇಲೆ ಜೆಡಿಎಸ್ನ ಪ್ರತಿಯೊಬ್ಬರು ಚುನಾವಣೆಯನ್ನ ಮಾಡ್ತಿದ್ದಾರೆ ಸೊ ಹಾಗಾಗಿ ಮೇಲ್ನೋಟಕ್ಕೂ ಗ್ರೌಂಡ್ ಅಲ್ಲೂ ಲೆಕ್ಕಾಚಾರಗಳು ಬಂದಾಗ ಎರಡ್ ಸಾವಿರದ ಹದಿನಾಲ್ಕಲ್ಲಿ ಮುದ್ದನ್ಮೇಗೌಡರು ಗೆದ್ರಲ್ಲ ಆ ವೇವ್ ಟ್ರೆಂಡ್ ಆ ಥರದಿಲ್ಲ ಸೋಮಣ್ಣಗೆ ಒಂದ್ ರೀತಿಯ ಪೂರಕ ವಾತಾವರಣ ಸೃಷ್ಟಿಯಾಗಿದೆ ಮುದ್ದನ್ಮೇಗೌಡರು ಪ್ರಬಲ ಅಭ್ಯರ್ಥಿ ಆದ್ರೆ ಕಾಂಗ್ರೆಸ್ಗೆ ಆ ಧಾರವಾಡದ ಪ್ರಕರಣಗಳು ಆ ಹಿಂದುತ್ವ ಸೆಲೆ ನೆಲೆ ವರ್ಕೌಟ್ ಆಗುತ್ತೆ ತುಮಕೂರು ನಗರದಲ್ಲಿ ತುಮಕೂರು ಮಧುಗಿರಿಗೆ ಏನ್ ಕೆಲಸ ಮಾಡಲ್ಲ ಕೊರಾಡ್ಗೆರೆ ಕೆಲಸ ಮಾಡಲ್ಲ ತಿಪ್ಟೂರಲ್ಲಿ ಕೆಲಸ ಮಾಡಲ್ಲ ಆ ಬಿಜೆಪಿ ಅವರು ಒಗ್ಗಟ್ಟು ಚುನಾವಣೆ ಮಾಡೋಕ ಅವಕಾಶ ಆಯ್ತು ಬಿಜೆಪಿ ಮೊದಲಿಂದ ಹಿಂದುತ್ವ ಹೌದು ದೇಶ ಧರ್ಮ ಅನ್ನೋರು ಆಮೇಲೆ ಏನಾಗುತ್ತೆ ಸೋಮಣ್ಣ ಸೋತ್ರ ಸೋಲ್ಗೆ ಕಾರಣ ವಿಜೇಂದ್ರ ಅಂತ ಬರುತ್ತೆ ಮತ್ತೆ ಹೊರಣಾದಲ್ಲಿ ಮತ್ತೆ ಚಾಮು ಚಾಮರಾಜನಗರ ಚಾಮರಾಜನಗರ ವರುಣಾ ಬಿಡಿ ಚಾಮರಾಜನಗರ ಸೋಲಿಗೆ ಕಾರಣನೇ ವಿಜೇಂದ್ರ ಅಂತಾನೆ ದೊಡ್ಡ ಸಿಟ್ಟಿರೋದು ಸೋಮಣ್ಣಗೆ ಮತ್ತೆ ಬಿಜೆಪಿ ಹೈಕಮಾಂಡ್ಗೂ ಅದೇ ಗೊತ್ತಿರೋದು ಇವತ್ತು ಲಿಂಗಾಯತ ಪ್ಲಸ್ ಹಿಂದುತ್ವ ಬಿಜೆಪಿ ಓಟು ಪ್ಲಸ್ ಜೆಡಿಎಸ್ ಒಗ್ಗಟ್ಟಾಗಿ ಚುನಾವಣೆ ಆಗ್ತದೆ ತುಮಕೂರ್ಲಿ ಫಲಿತಾಂಶ ಟೂ ಹಂಡ್ರೆಡ್ ಪರ್ಸೆಂಟ್ ಸೋಮಣ್ಣ ಗೆಲ್ತಾರೆ ಅಂತ ಜೆಡಿಎಸ್ ಅವರು ಬರೆದಿಟ್ಕೊಂಡವ್ರ ಯೋಗಿ ಇದು ಕತೆ ಆದ್ರೆ ನೆಗ್ಲೆಕ್ಟ್ ಮಾಡಂಗಿಲ್ಲ ಬೆಸ್ಟ್ ಕ್ಯಾಂಡಿಡೇಟ್ ಹೌದು ಸಂಸದ ಆಗ್ಲಿಕ್ಕೆ ಬೆಸ್ಟ್ ಮುದ್ದನ್ಮೇಗೌಡ್ರ ಸೋಮಣ್ಣನ ಅಂತಂದ್ರೆ ಮುದ್ದನ್ಮೇಗೌಡ್ರೆ ವಿಧಾನಸಭೆಯಲ್ಲಿ ಎಮ್ ಎಲ್ ಎ ಆಗಿ ಕೆಲಸ ಮಾಡಕ್ ಯಾರು ಬೆಸ್ಟ್ ಅಂದ್ರೆ ಸೋಮಣ್ಣಗೆ ಪ್ಲಸ್ ಬಿಜೆಪಿ ಜೆ ಡಿ ಎಸ್ ಮುದ್ದನ್ಮೇಗೌಡ್ರ ಪ್ಲಸ್ಸು ಕಾಂಗ್ರೆಸ್ ಅಲ್ಲ ಅವರ ವ್ಯಕ್ತಿತ್ವ ಹೌದು ಇದು ಕತೆ ತುಮಕೂರ್ ದಿಂಗ್ ಐತೆ ಯಿಕ್ಷಕರೇ ತುಮಕೂರು ಲೋಕಸಭಾ ಕ್ಷೇತ್ರದ ಸಂಸದರ ಯಾರಾಗಬೇಕು ಕಾಂಗ್ರೆಸ್ ಅಭ್ಯರ್ಥಿ ಮುದ್ದನ್ಮೇಗೌಡ್ರ ಬಿಜೆಪಿ ಅಭ್ಯರ್ಥಿ ಸೋಮಣ್ಣನ ತಿಳಿಸಿ ಹಾಗೇನೆ ಯಾರು ಪ್ರಧಾನಿ ಆಗಬೇಕು ನರೇಂದ್ರ ಮೋದಿನ ರಾಹುಲ್ ಗಾಂಧಿನ ಕಾಮೆಂಟ್ ಮಾಡೋದನ್ನ ಮರಿಬೇಡಿ ಧನ್ಯವಾದಗಳು ಕರ್ನಾಟಕ ಟಿವಿ ಇದು ಕನ್ನಡಿಗರ ಯೂಟ್ಯೂಬ್ನಲ್ಲಿ ಕರ್ನಾಟಕ ಟಿವಿ ಅಂತ ಸರ್ಚ್ ಮಾಡಿ ನಂತರ ನಮ್ಮ ಕರ್ನಾಟಕ ಟಿವಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಆದ್ಮೇಲೆ ನಿಮಗೆ ಓಮ್ ಪೇಜ್ ಬಂದರೆ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ ಕೆಳಗಡೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಒಂದು ಪೋಲ್ ಕ್ರಿಯೇಟ್ ಮಾಡಲಾಗಿದೆ ನೀವು ಹೋಗಿ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ ಯಾರು ಗೆಲ್ಬೇಕು ನಿಮ್ಮ ಸಪೋರ್ಟ್ ಯಾರಿಗೆ ಅಂತ ಅಲ್ಲಿ ನೀವು ಕ್ಲಿಕ್ ಮಾಡ್ಬೋದು ಅಂದರೆ ವೋಟ್ ಮಾಡ್ಬೋದು ಇಲ್ಲಿ ಏನು ವೋಟಿಂಗ್ ಆಗತ್ತೆ ನಾವು ಪ್ರತಿದಿನ ನಾವು ನ್ಯೂಸ್ ಅಲ್ಲಿ ಅಪ್ಡೇಟ್ ಮಾಡ್ತಿರ್ತೀವಿ ಇದು ಮತದಾನದ ದಿನದವರೆಗೂ ಕೂಡ ಈ ಪೋಲಿಂಗ್ ಓಪನ್ ಇರುತ್ತೆ